ಹೀರೋಯಿನ್ ಅಮ್ಮಂಗೆ ಅದರಲ್ಲೂ ಕೆನ್ನೆಗೆಲ್ಲ ಹೊಡೆಯೋ ಪಾತ್ರ. ಸೊ ತಮ್ಮ ಪಾತ್ರ ಟಗರು ಪಲ್ಯ ರಿಲೀಸ್ ಬಗ್ಗೆ ತಮ್ಮ ಮಾತು. ಕೂತ್ಕೊಂಡೆ ಮಾತಾಡಲ್ಲ. ಮೊದಲನೇದಾಗಿ ಈಗಷ್ಟೇ ನಿನ್ನೆಯಷ್ಟೇ ಮುಗಿದ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹಬ್ಬದ ಉಡುಗೊರೆಯಾಗಿ ಅಂದರೆ ತುಂಬ ಜನ ದಸರಾ 9 ದಿನ ಉಪವಾಸ ಮಾಡಿರ್ತಾರೆ, ತುಂಬ ಜನ ನಾನ್ ವೆಜಿಟೇರಿಯನ್ ಇದ್ದರೂ ಕೂಡ ವೆಜಿಟೇರಿಯನ್ ಊಟನೇ ಮಾಡಿರ್ತಾರೆ. ಟಗರು ಪಲ್ಯ ಹಬ್ಬ ಆಗಿದ ತಕ್ಷಣ ಸಖತ್ ಊಟ ಅಂದರೆ ಅದು ಟಗರು ಪಲ್ಯ. ಒಂದು ರೀತಿ ನೀವೇ ಹೇಳ್ತೀರಾ, ಇವಾಗ ನಾವು ಸಿನಿಮಾ ಮಾಡಿದವರು ನಮ್ಮ ಸಿನಿಮಾ ಬಗ್ಗೆ ಮೆಚ್ಚಿಕೊಂಡು ಹಚ್ಕೊಂಡು ಮಾತನಾಡೋದು ಬೇರೆ, ಆದರೆ ಪ್ರೇಕ್ಷಕರಾಗಿ ನೋಡಿ ನಲಿದು ಮಾತನಾಡೋದು ಬೇರೆ. ಅದರಿಂದ ನೀವು ಖಂಡಿತವಾಗ್ಲೂ ನಿಮ್ಮಿಂದ ಆ ಮಾತುಗಳೆಲ್ಲ ಬರ್ತದೆ ಅಂತ ಹೇಳಿ ನನ್ನ ನಂಬಿಕೆ ಇದೆ. ಮೊದಲನೇದಾಗಿ ಡಾಲಿ ಅನ್ನದಾತ ಧನಂಜಯ ಅವ್ರಿಗೆ, ಹೌದು ಕಣೋ, ಅದು ಯಾರೇ ಆಗಲಿ ನಿರ್ಮಾಪಕ ವಯಸ್ಸು ಅಲ್ಲ ಮುಖ್ಯ, ಅವನ ಕೆಲಸ ಮುಖ್ಯ. ಸೊ ಅದರಿಂದ ಡಾಲಿರವರಿಗೆ ಮೊದಲನೇದಾಗಿ ಒಬ್ಬ ಕಲಾವಿದೆಯಾಗಿ ಮತ್ತು ಇಡೀ ತಂಡದ ಪರವಾಗಿ ನಿರ್ದೇಶಕರ ಪರ್ಮಿಷನ್ ತೊಗೊಂಡು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಡೈರೆಕ್ಟ್ರು ಉಮೇಶ್ರವರು ಎಲ್ಲಿಯೂ ಕೂಡ ತಾನೊಬ್ಬ ಹೊಸ ನಿರ್ದೇಶಕ ಅಂತ ಅನ್ನಿಸ್ದೇ ಇರೋಷ್ಟು ಮಟ್ಟಿಗೆ ತಮ್ಮ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಹುಶಃ ಕತೆ ಕೇಳಿದ ತಕ್ಷಣವೇ ತನುಗ ತುಂಬ ಇಷ್ಟ ಆಗಿರೋದು ನಮಗೆಲ್ರಿಗೂ ಅದೇ ರೀತಿ ಅನ್ನಿಸ್ತು. ಒಂದು ಸತಿ ಅವ್ರು ಬಂದು ಸಬ್ಜೆಕ್ಟ್ ಹೇಳಿದಾಗ ನಮ್ಮ ಭಾವನೆ ಅದೇ ಇತ್ತು. ಮತ್ತು ಅವ್ರು ಬರ್ಕೊಂಡಿರೋ ಸಾಲುಗಳಾಗಲಿ, ಮತ್ತು ಆ ಹಠ ಮಾಡಿ ಅದೇ ಲೊಕೇಶನ್ ಹಾಕಬೇಕು ಅಂತ ಹಠ ಮಾಡಿದ್ದಾಗಲಿ, ನಾನು ಅಲ್ಲೇ ಶೂಟಿಂಗ್ ಮಾಡಬೇಕು ಅಂತ. ಯಾಕೆಂದರೆ ಉಮೇಶ್ ಅವರ ಮೂಲ ಬಂದು ಶಿವಮೊಗ್ಗ ಕಡೆಯವರು, ಆದರೆ ಈ ಕಡೆಯೇ ಬರಚುಕ್ಕಿಯಲ್ಲಿ ನಾವು ಶೂಟಿಂಗ್ ಮಾಡಿದ್ದು, ಅಲ್ಲೇ ಆ ಲೊಕೇಶನ್ ಬೇಕು ಅಂತ ಹಠ ಮಾಡಿ ಅಲ್ಲಿ ಬಂದಿದ್ದಾಗಲಿ, ಅದಕ್ಕೆಲ್ಲವನ್ನೂ ಸಾಥ್ ಕೊಟ್ಟಿದ್ದಾಗಲಿ ನಿರ್ಮಾಪಕ, ಅದಕ್ಕೆ ಹೆಚ್ಚಿನಾಗಿ ನಾಗು ಮತ್ತು ಅಮೃತ ಹೊಸ ಹುಡುಗಿ ಅಂತ ತಿರ್ಗಾ ಎಗೇನ್ ಉಮೇಶನಿಗೆ ಹೇಳಿದ ಮಾತೇ ಹೇಳಬೇಕು. ಎಲ್ಲಿಯೂ ಕೂಡ ಅವಳು ಒಂದು ಸತಿನೂ ಅವ್ನು ಡಿಸ್ಟರ್ಬ್ ಆಗಿದ್ದಾಗಲಿ ಅಥವಾ ಹೊಸ ಹುಡುಗಿನ ತಡವರಿಸಿದ್ದಾಗಲಿ ಎಡವಿದ್ದಾಗಲಿ ನಾನು ನೋಡಲೇ ಇಲ್ಲ. ಅಷ್ಟು ಕಾನ್ಫಿಡೆಂಟಾಗಿ ಅಷ್ಟು ಚೆನ್ನಾಗಿ ಕೊನೆಯ ಒಂದು ಎರಡು ರೀಲಲ್ಲಿ ಆಕೆದೇ ಎಲ್ಲ ಡೈಲಾಗ್ಸ್ ಇರುತ್ತೆ, 3-4 ಪೇಜಷ್ಟು, ಅಷ್ಟನ್ನು ಒಂಥರ ಒಪ್ಪಿಸಿದ್ದಾಗಲಿ ತುಂಬ ಚೆನ್ನಾಗಿ ಮಾಡಿದ್ಲು, ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಿದ್ಲು. ಅದಕ್ಕೆ ನಾನು ತುಂಬ ಒಪ್ಕೊಳ್ಳೋದೇನು ಅಂದರೆ ಜ್ಯೋತಿನ, ಅವಳಿಗಿಂತ ಹೆಚ್ಚಾಗಿ ಯಾರಾದರೂ ಕೆಲಸ ಮಾಡಿದ್ದಾರೆ ಅಂದರೆ ಅವ್ರ ತಾಯಿ. ಇವಳಿಗಿಂತ ಹೆಚ್ಚಾಗಿ ಮೊದಲು ತಾಯಿ ರೆಡಿ ಆಗ್ತಾಯಿದ್ರು, ಅಂದರೆ ಇವಳನ್ನು ಅಷ್ಟು ಹುರಿದುಂಬಿಸಿ ಅವಳನ್ನು ರೆಡಿ ಮಾಡ್ತಿದ್ರು ಸೀನಿಗೆ. ಮತ್ತು ನಾಗು ಅಫ್ಕೋರ್ಸ್ ನಾಯಕ ನಟರಾಗಿ ಅಂತ ಅನ್ನೋಕ್ಕಿಂತ ಇಕ್ಕಟ್ಟಲ್ಲಿ ಎಲ್ರಿಗೂ ಗೊತ್ತಿದೆ ಅದು, ನಾವೆಲ್ಲ ಕೊರೋನಾ ಟೈಮಲ್ಲಂತೂ ಸಖತ್ತಾಗಿ ನೋಡ್ಬಿಟ್ಟಿದ್ವಿ. ಅವನಿಗೂ ಒಂದು 3-4 ಸತಿ ಹೇಳ್ಬಿಟ್ಟಿರ್ಬೇಕು ನಾನು, ಇಕ್ಕಟ್ ಸಿನಿಮಾ ನೋಡಿದ್ವಿ ಕಣೋ ನೋಡಿದ್ವಿ ಕಣೋ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಅವನು, ಒಳ್ಳೆ ಆ್ಯಕ್ಟರು. ಬಡವರಾಸ್ಕರಲ್ಲಿ ಫಸ್ಟ್ ಒಂದು ಶಾರ್ಟ್ ಮಾಡಿದ ತಕ್ಷಣ ಹೇಳಿದ್ದೆ ನಾನು, ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಮ್ಮ ಅದೃಷ್ಟನೋ ಅಥವಾ ನಮಗೆ ದೇವರು ಕೊಟ್ಟಿರೋ ಆಶೀರ್ವಾದನೋ, ನಾನು ರಘು ಮಾಡಿದ ಸಿನಿಮಾ ಎಲ್ಲವೂ ಚೆನ್ನಾಗಾಗ್ತಿರೋದು ಆ ಭಗವಂತನಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ವೆನ್ ದೇರ್ ಇಸ್ ಎ ರಿಯಾಕ್ಷನ್ ದೇರ್ ಇಲ್ ಬಿ ಎ ರಿಯಾಕ್ಷನ್ ಅನ್ನೋ ಹಾಗೆ, ಒಳ್ಳೆಯ ಕಲಾವಿದನೊಟ್ಟಿಗೆ ಕೆಲಸ ಮಾಡುವಾಗ ನಮಗೂ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಆದರೆ ನಮ್ಮಿಬ್ಬರ ಮಧ್ಯೆ ಸಾತ್ವಿಕವಾದ ಚಾಲೆಂಜ್ ಖಂಡಿತವಾಗ್ಲೂ ಇದೆ, ನೀನು ಚೆನ್ನಾಗಿ ಮಾಡ್ತೀಯಾ ನಾನು ಚೆನ್ನಾಗಿ ಮಾಡ್ತೀಯಾ ಅಂತ. ಅದನ್ನು ನೋಡೋರನ್ನು ಹೇಳಬೇಕು ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ರಘುನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಶರತ್ ಲೋಹಿತಾಶ್ವ ಆಗಲಿ, ಅಲ್ಲಿ ಬರೋದು ಚಿತ್ರಾ ಶೆಣೆಯವರಾಗಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾನೆ. ಭಾಳ ಜನಕ್ಕೆ ಅವನು ನಿಜವಾಗ್ಲೂ ನನಗೆ ನೀನು ಇನ್ನೋಸೆಂಟ್ ಅಲ್ಲ ಅಂತ ಗೊತ್ತಾಗಿದ್ದೆ ಸುದೀಪ್ ಅವರು ಹೇಳಿದಾಗ. ನಾನು ನಿಜವಾಗ್ಲೂ ಇನ್ನೋಸೆಂಟ್, ಅವನು ಜೀವಿಸ್ಬಿಟ್ಟಿದ್ದಾನೆ ಹಂಗೆ ಹಾಗೆ ಇತ್ತಲ್ಲ ಅಂದ್ಕೊಂಡಿದ್ದೆ. ಸುದೀಪ್ ಹಾ ಇನ್ನೋಸೆಂಟ್ ಅಂದಾಗ ಓ ಅಲ್ವಾ ಅಂದ್ಕೊಂಡೆ ನಾನು. ಆದರೆ ಆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾನೆ, ಒಳ್ಳೊಳ್ಳೆ ಟ್ಯೂನ್ ಕೊಟ್ಟಿದ್ದಾನೆ. ಆಮೇಲೆ ಎಲ್ಲ ಹಾಡಿನ ಸಾಹಿತ್ಯಗಳನ್ನು ಬರೆದಿರೋದು ಧನಂಜಯನೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹಾಡುಗಳನ್ನು ಸಾಲುಗಳನ್ನ ಬರೀತಿಯಾನೆ, ಭಾಳ ಚೆನ್ನಾಗಿದೆ. ಒಂದೊಂದು ಹಾಡುಗಳು ಕೂಡ ನಿಮಗೆ ಭಾಳ ಇಷ್ಟ ಆಗುತ್ತೆ. ಮತ್ತು ನಮ್ಮ ಕ್ಯಾಮ್ರಾಮೆನ್ ಹುಡುಗ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. KRG ಬಗ್ಗೆ ಹೇಳಲೇಬೇಕು, ಇಬ್ಬರು ಯಶಸ್ವಿಯ ವಿತರಕರು, ನಿರ್ಮಾಪಕರು ವಿತರಕರು. ಅವರು ಯಾವುದೇ ಒಂದು ಸಿನಿಮಾನ ತಗೊಂಡ್ರೆ ಪ್ರತಿಯೊಂದು ಸಿನಿಮಾವನ್ನು ತಮ್ಮ ಸಿನಿಮಾ ಅಂತ ಹೇಳಿ ಭಾವಿಸಿ ಅವರು ಅಷ್ಟೇ ಕಾಳಜಿ ವಹಿಸಿ
ಅದು ಒಳ್ಳೆ ಚಿತ್ರ ಆದರೆ ಹಿಂದೆ ನಿಂತು ಅದಕ್ಕೆ ಪ್ರೋತ್ಸಾಹ ಕೊಡೋದಾಗಲಿ, ಅದಕ್ಕೆ ಥಿಯೇಟ್ರನ್ನ ಬಿಡುಗಡೆ ಮಾಡೋದಾಗಲಿ, ಅಥವಾ ನಮ್ಮ ಎಲ್ಲ ತಂಡಕ್ಕೆ ದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗೋದಾಗಲಿ, ಕಾರ್ತಿಕ್ ಮತ್ತು ಯೋಗಿ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೂ. ಆ್ಯಂಡ್ ಈ ಸಿನಿಮಾ 27ನೇ ತಾರೀಕು ಅಂದರೆ ನಾಡಿದ್ದು ರಿಲೀಸ್ ಆಗ್ತಿದೆ. ನಾಳೆ ಒಂದು ಮೊದಲೇ ಒಂದು ಶೋವನ್ನು ಹಾಕ್ತಾ ಇದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಟಗರು ಅಂತಲೇ ಅವರನ್ನು ಇನ್ನೊಂದು ಹೆಸರಲ್ಲಿ ಕರೆಸ್ಕೊಳ್ತಾರೆ. ಟಗರು ಪಲ್ಯವನ್ನು ಅವರು ಬಂದು ಮೊದಲನೇದಾಗಿ ಬಿಡುಗಡೆ ಮಾಡ್ತಿದ್ದಾರೆ, ಬೆಳ್ಳಿ ತೆರೆಗೆ ಅರ್ಪಿಸ್ತಾ ಇದ್ದಾರೆ. ಅವರ ಜೊತೆ ನೀವೆಲ್ಲರೂ ಬರ್ತೀರಿ ಅಂತ ನಾನು ಭಾವಿಸಿದ್ದೀನಿ. ನೀವೆಲ್ಲರೂ ಬರಬೇಕು, ಆ ನಿರ್ಮಾಪಕರಾಗಿ ಅಫಿಷಿಯಲಾಗಿ ನಿಮ್ಮನ್ನು ಕರೀತಾರೆ. ಟಗರು ಪಲ್ಯ ನೋಡಿದ ತಕ್ಷಣ ಖಂಡಿತವಾಗ್ಲೂ ನನಗನಿಸಿದ್ದು ಹೇಳ್ತೀನಿ, ಬಟ್ ನಿಮಗೆ ಅನಿಸುತ್ತೆ ನಾಳೆ ನೀವು ಹೇಳ್ತೀರಿ. ಖಂಡಿತವಾಗ್ಲೂ ಇತ್ತೀಚೆಗೆ ಬಂದ ಒಳ್ಳೆಯ ಸಿನಿಮಾಗಳ ಸಾಲಲ್ಲಿ ಮೊದಲಿಗೆ ನಿಂತ್ಕೊಳ್ತದೆ ಟಗರು ಪಲ್ಯ ಅನ್ನೋದನ್ನು ನಿಸ್ಸಂದೇಹವಾಗಿ ಹೇಳ್ತೀನಿ. ಅದು ಇಟ್ಸ್ ಎ ವೆರಿ, ಆಮೇಲೆ ನಮಗೆ ಸೆನ್ಸಾರ್ ಸರ್ಟಿಫಿಕೇಟ್ ಕೂಡ ಯು ಸರ್ಟಿಫಿಕೇಟ್ ಬಂದಿದೆ, ಅಂದರೆ ಮಕ್ಕಳು ಸಹಿತ ಸೇರಿ ಈ ಸಿನಿಮಾವನ್ನು ನೋಡತಕ್ಕದ್ದು ಅಂತ ಹೇಳಿ ಸೆನ್ಸಾರ್ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಮತ್ತೆ 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 ನಾವು ಈ ಚಿತ್ರದ ಯಶಸ್ಸಿನ ಸಭೆಗಳಲ್ಲಿ ಭೇಟಿ ಮಾಡೋಣ ಅಂತ ನಾನು ಹಾರೈಸ್ಕೊಳ್ತೀನಿ, ಭಗವಂತನಲ್ಲಿ ಬೇಡ್ಕೊಳ್ತೀನಿ ಕೂಡ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ತಾರಮ್ಮ, ನೀವಿದ್ದೀರಾ ಅಂದರೆ